ಸ್ಯಾಂಡಲ್ವುಡ್ ಸ್ಟಾರ್ ನಟನಿಗೆ ವಾಸ್ತು ಸಮಸ್ಯೆ ಕಾಡ್ತಾ ಇದೆ. ವಾಸ್ತು ಪ್ರಕಾರ ಮನೆ ಶಿಫ್ಟ್ ಮಾಡೋಕೆ ನಟ ಸಿದ್ಧರಾಗಿದ್ದಾರೆ. ವಾಸ್ತು ದೋಷ ಕಾಡ್ತಾ ಇದೆಯಾ ಹಾಗಾದ್ರೆ ಆ ಸ್ಯಾಂಡಲ್ವುಡ್ ಸ್ಟಾರ್ಗೆ? ಸದ್ಯ ಈತ ಕನ್ನಡದ ಸೆನ್ಸೇಷನಲ್ ಸ್ಟಾರ್ ನಟ, ಕೆಲವೇ ಕ್ಷಣಗಳಲ್ಲಿ ಟಿವಿ 5 ಬಿಚ್ಚಿಡಲಿದೆ ವಾಸ್ತು ಪ್ರಕಾರ ಸ್ಟಾರ್ ಡೀಟೇಲ್ಸ್. ವೀಕ್ಷಕರೇ, ತಾವು ಕೂಡ ಇತ್ತೀಚಿನ ದಿನಗಳಲ್ಲಿ ಗಮನಿಸ್ತಾ ಇರ್ತೀರಿ, ಸ್ಟಾರ್ ನಟರಿಗೆ ಒಂದಲ್ಲ ಒಂದು ಸಮಸ್ಯೆಗಳನ್ನು ಹುಡುಕ್ತಾ ಹೊರಟಾಗ, ವಾಸ್ತು ದೋಷ ಕಾಡ್ತಾ ಇದ್ದಾಗ ಆ ವಾಸ್ತುಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಕ್ರಮಗಳನ್ನು ಕೈಗೊಳ್ಳೋದನ್ನು ನಾವು ಗಮನಿಸ್ತಾ ಇರ್ತೀವಿ. ಸ್ಯಾಂಡಲ್ವುಡ್ನ ಸ್ಟಾರ್ ನಟನಿಗೆ ವಾಸ್ತು ಸಮಸ್ಯೆ ಕಾಡ್ತಾ ಇದೆ. ವಾಸ್ತು ಪ್ರಕಾರ ಮನೆ ಶಿಫ್ಟ್ ಮಾಡೋಕೆ ನಟ ಈಗ ರೆಡಿಯಾಗಿದ್ದಾರೆ. ವಾಸ್ತು ದೋಷ ಕಾಡ್ತಾ ಇದೆಯಾ ಆ ಸ್ಯಾಂಡಲ್ವುಡ್ ಸ್ಟಾರ್ಗೆ? ಸದ್ಯ ಈತ ಕನ್ನಡದ ಸೆನ್ಸೇಷನಲ್ ಸ್ಟಾರ್ ನಟರಾಗಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಿಮ್ಮ ಟಿವಿ 5 ಬಿಚ್ಚಿಡಲಿದೆ ವಾಸ್ತು ಪ್ರಕಾರ ಸ್ಟಾರ್ ಡೀಟೇಲ್ಸ್. ಹಾಗಾದರೆ ಆ ಸ್ಟಾರ್ ನಟ ಯಾರು ಅನ್ನೋ ಕ್ಯೂರಿಯಾಸಿಟಿ ಇನ್ನೂ ಕೆಲ ಕಾಲ ಹಾಗೆ ಇರುತ್ತೆ. ತದನಂತರ ಅದ್ಯಾರು ಅನ್ನೋದನ್ನು ನಾವು ಗಮನಿಸೋಣ. ಸದ್ಯ ಆಯ್ತ ಕನ್ನಡದ ಸೆನ್ಸೇಷನಲ್ ಸ್ಟಾರ್ ನಟ, ತುಂಬಾ ಬೇಡಿಕೆ ಇಳ್ಳಂಥ ಸ್ಟಾರ್ ನಟ ಸ್ಯಾಂಡಲ್ವುಡ್ನ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಪ್ರವರ್ಧಮಾನಕ್ಕೆ ಏರುವಂಥ ನಟ, ಈಗಾಗಲೇ ಸಾಕಷ್ಟು ಜನಮನ್ನಣೆಯನ್ನು ಗಳಿಸಿರುವಂಥ, ಅಭಿಮಾನಿಗಳ ಆರಾಧ್ಯ ದೈವವಾಗಿ ಕಂಗೊಳಿಸ್ತಾ ಇರುವಂಥ ಸ್ಯಾಂಡಲ್ವುಡ್ನ ಸ್ಟಾರ್ ನಟನಿಗೆ ಸದ್ಯಕ್ಕೆ ವಾಸ್ತು ಸಮಸ್ಯೆ ಕಾಡ್ತಾ ಇದೆ. ಹಾಗಾದರೆ ಏನು ವಾಸ್ತು ಸಮಸ್ಯೆ ಇದೆ ಮತ್ತು ಅವರು ಯಾವ ಕಡೆ ಶಿಫ್ಟ್ ಮಾಡ್ತಾ ಇದ್ದಾರೆ ಅನ್ನುವ ಒಂದು ಕ್ಯೂರಿಯಾಸಿಟಿ ಈಗ ಗರಿಗೆದರಿದೆ. ಸ್ಯಾಂಡಲ್ವುಡ್ನ ಸ್ಟಾರ್ ನಟನಿಗೆ ವಾಸ್ತು ಸಮಸ್ಯೆ ಕಾಡ್ತಾ ಇದೆ. ವಾಸ್ತು ಪ್ರಕಾರ ಮನೆ ಶಿಫ್ಟ್ ಮಾಡೋಕೆ ಈಗಾಗಲೇ ರೆಡಿ ಆಗಿದ್ದಾರೆ ಈ ನಟ. ವಾಸ್ತು ದೋಷ ಕಾಡ್ತಾ ಇದೆಯಾ ಈ ಸ್ಯಾಂಡಲ್ವುಡ್ ಸ್ಟಾರ್ ನಟನಿಗೆ? ಎಸ್ ವೀಕ್ಷಕರೇ, ಸದ್ಯ ಆಯ್ತ ಕನ್ನಡದ ಸೆನ್ಸೇಷನಲ್ ಸ್ಟಾರ್ ವಾಸ್ತು ದೋಷ ಎದುರಿಸ್ತಾ ಇರೋ ಆ ಸ್ಟಾರ್ ನಟ ಯಾರು ಅನ್ನೋದನ್ನು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಾವು ಕೂಡ ಬಿಚ್ಚಿಡಲಿದ್ದೇವೆ ನಿಮ್ಮ ಮುಂದೆ. ಎಸ್ ವೀಕ್ಷಕರೇ, ಈಗ ತಾನೇ ತಾವು ಕೂಡ ಗಮನಿಸ್ತಾ ಇದ್ರಿ, ವಾಸ್ತು ದೋಷ ಎದುರಿಸ್ತಾ ಇರೋ ಆ ಸ್ಟಾರ್ ನಟ ಯಾರು ಅನ್ನೋದು ನಿಮ್ಗೆ ಈಗ ಗೊತ್ತಾಗುವಂತ ಸಮಯ. ಹ್ಯಾಟ್ರಿಕ್ ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾಗೆ ಕಾಡ್ತಾ ಇದೆಯಂತೆ ವಾಸ್ತು ದೋಷ. ಸೆನ್ಸೇಷನಲ್ ಸ್ಟಾರ್ ನಟ ಈತ, ಎಂಗೇಜ್ಮೆಂಟ್ ಆಗ್ತಿದ್ದಂತೆ ಧ್ರುವ ಮನೆ ಕೂಡ ಶಿಫ್ಟ್ ಆಗ್ತಾ ಇದೆ. KR ರಸ್ತೆಯಿಂದ ಸದಾಶಿವನಗರದತ್ತ ಬಹದ್ದೂರ್ ಗಂಡು ಧಾವಿಸ್ತಾ ಇದ್ದಾರೆ. ಸದಾಶಿವನಗರದಲ್ಲಿ ಹೊಸ ಬಂಗ್ಲೆಯನ್ನು ನೋಡಿದ್ದಾರೆ ಧ್ರುವ ಸರ್ಜಾ. ಅದು 2 ಲಕ್ಷ ರೂಪಾಯಿ ಬಾಡಿಗೆಯ ದೊಡ್ಡ ಬಂಗ್ಲೆ ಆಗಿದೆ. ಒಟ್ಟಿನಲ್ಲಿ ಮುಂದಿನ ತಮ್ಮ ನವಜೀವನಕ್ಕೋಸ್ಕರ ಈಗ ಅವರು ಒಂದು ಹೊಸ ಹೊಸ ನಿರ್ಧಾರಗಳನ್ನ ಕೈಗೊಳ್ತಾ ಇದ್ದಾರೆ ಅಂತ ಅನ್ಸುತ್ತೆ. ಈ ಎಲ್ಲ ಅಂಶಗಳನ್ನು ಗಮನಿಸಿದಾಗ ವಾಸ್ತು ದೋಷ ಎದುರಿಸ್ತಾ ಇರೋ ಆ ಸ್ಟಾರ್ ನಟ ಮತ್ತೆ ಬೇರಾರು ಅಲ್ಲ, ಹ್ಯಾಟ್ರಿಕ್ ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಈಗಾಗಲೇ ವಾಸ್ತು ದೋಷ ಕಾಡ್ತಾ ಇರೋ ಹಿನ್ನೆಲೆಯಲ್ಲಿ ಹಸೆಮಣೆ ಏರಲು ಸಿದ್ಧವಾಗ್ತಾ ಇರೋ ಸೆನ್ಸೇಷನಲ್ ಸ್ಟಾರ್ ನಟ. ಎಂಗೇಜ್ಮೆಂಟ್ ಆಗ್ತಾ ಇದ್ದಂತೆ ಧ್ರುವ ಸರ್ಜಾ ಮನೆಯನ್ನು ಕೂಡ ಶಿಫ್ಟ್ ಮಾಡ್ತಾ ಇದ್ದಾರೆ. KR ರಸ್ತೆಯಿಂದ ಸದಾಶಿವನಗರದತ್ತ ಈ ಬಹದ್ದೂರ್ ಗಂಡು ಧಾವಿಸ್ತಾ ಇದ್ದಾರೆ. ಸದಾಶಿವನಗರದಲ್ಲಿ ಹೊಸ ಬಂಗ್ಲೆಯನ್ನು ಈಗಾಗಲೇ ನೋಡಿದ್ದಾರೆ ಧ್ರುವ ಸರ್ಜಾ. ಅದು 2 ಲಕ್ಷ ರೂಪಾಯಿ ಬಾಡಿಗೆಯ ದೊಡ್ಡ ಬಂಗ್ಲೆ ಅಂತ ತಿಳಿದು ಬಂದಿದೆ. ಓಕೆ ವೀಕ್ಷಕರೇ, 2 ಕನ್ಫ್ಯೂಷನ್ಸ್ ಖಂಡಿತವಾಗ್ಲು, ಯಾಕಂತ ಹೇಳಿದ್ರೆ ವಾಸ್ತು ಪ್ರಕಾರ ಮನೆ ಶಿಫ್ಟ್ ಮಾಡ್ತಿದ್ದಾರೆ ಅನ್ನೋ ಒಂದು ಮಾಹಿತಿ ಕೂಡ ಲಭ್ಯವಾಗ್ತದೆ, ಅಥವಾ ಖಾಸಗಿ ಜೀವನದ ವಿಚಾರವಾಗಿ ಮನೆ ಶಿಫ್ಟ್ ಮಾಡ್ತಿದ್ದಾರೆ, ಖಾಸಗಿತನಕ್ಕೆ ಧಕ್ಕೆ ಬಾರದಂತೆ ಎಚ್ಚರ ವಹಿಸಲಿಕ್ಕೆ ಮನೆ ಶಿಫ್ಟ್ ಮಾಡ್ತಾ ಇದ್ದಾರಾ, ಮದುವೆ ಆಗ್ತಾ ಇರೋ ಪ್ರೇರಣಾ ಮನೆ ಕೂಡ ಧ್ರುವ ಮನೆ ಬಳಿಯೇ ಇದೆ, ಧ್ರುವ ಮನೆ ಬಳಿಯೇ ಚಿರು ಸರ್ಜಾ ಮೇಘನಾ ಮನೆ ಕೂಡ ಇದೆ, ಒಂದೇ ಕಡೆ ಎಲ್ಲರೂ ಇರೋದು ಬೇಡ ಅನ್ನುವ ನಿರ್ಧಾರವನ್ನು ಕೈಗೊಂಡ್ರ ಅಥವಾ ವಾಸ್ತು ಪ್ರಕಾರ ಮಾತ್ರನಾ ಅನ್ನೋದನ್ನು ಕೂಡ ಈಗಾಗಲೇ ಗಮನಿಸಬೇಕಾಗಿದೆ. ಒಟ್ಟಿನಲ್ಲಿ ನಟ ಧ್ರುವ ಸರ್ಜಾ ಅವರ ಮನೆಯನ್ನು ಶಿಫ್ಟ್ ಮಾಡ್ತಾ ಇದ್ದಾರೆ, ಅದು ಏನೇ ಕಾರಣ ಇದ್ದರೂ ಕೂಡ ಈ ರೀತಿಯಾದಂಥ ಒಂದು ಮಾಹಿತಿ ಲಭ್ಯವಾಗ್ತಾ ಇದೆ. ನಿಮ್ಮ ಮುಂದೆ ಇಡುವಂಥ ಕೆಲಸ ಅಷ್ಟೇ ನಮ್ಮದು, ವಾಸ್ತು ಪ್ರಕಾರ ಮನೆ ಶಿಫ್ಟ್ ಮಾಡ್ತಿದ್ದಾರಾ ನಟ ಧ್ರುವ ಸರ್ಜಾ ಅಥವಾ ಖಾಸಗಿ ಜೀವನದ ವಿಚಾರವಾಗಿ ಮನೆ ಶಿಫ್ಟ್ ಮಾಡ್ತಾ ಇದ್ದಾರಾ ಅನ್ನೋದನ್ನು ಕೂಡ ಅವರೇ ಸ್ಪಷ್ಟನೆ ಕೊಡಬೇಕು. ಖಾಸಗಿತನಕ್ಕೆ ಧಕ್ಕೆ ಬಾರದಂತೆ ಎಚ್ಚರ ವಹಿಸಲು ಮನೆ ಶಿಫ್ಟ್ ಮಾಡಲಾಗ್ತಾ ಇದೆ. ಒಂದಂತೂ ಸ್ಪಷ್ಟ ವೀಕ್ಷಕರೇ, ಅಭಿಮಾನಿಗಳ ಆರಾಧ್ಯ ದೈವವಾಗಿರುವಂಥ ಯಾರೇ ಸೆಲೆಬ್ರಿಟಿ ಆಗಿದ್ದರೂ ಕೂಡ ಅವರ ಒಂದೊಂದು ವಿಚಾರಗಳು ಕೂಡ ತುಂಬ ಪ್ರಾಮುಖ್ಯತೆಯನ್ನು ಪಡೆಯುತ್ತೆ ಮತ್ತು ಕ್ಯೂರಿಯಾಸಿಟಿಯನ್ನು ಖಂಡಿತವಾಗ್ಲೂ ಮೂಡಿಸುತ್ತೆ. ಹೀಗಾಗಿ ಅಂಥ ಒಂದು ನ್ಯೂಸ್ ಈಗ ಅಭಿಮಾನಿಗಳಿಗೂ ಕೂಡ
ತುಂಬಾ ಕುತೂಹಲದಿಂದ ಗಮನಿಸ್ತಾ ಇರ್ತಾರೆ. ಅವರ ಪ್ರತಿಯೊಂದು ಚಲನವಲನಗಳನ್ನು ಕೂಡ ಅವರ ಆರಾಧ್ಯ ದೈವ ಅಂತ ಪೂಜೆ ಮಾಡ್ತಾ ಇರುವಂಥ ನಟರನ್ನು, ಹೀಗಾಗಿ ಅವ್ರನ್ನ ಫಾಲೋ ಮಾಡ್ತಾ ಇರುವಾಗ ಅವರಿಗೂ ಕೂಡ ಒಂದು ಇಂಟ್ರೆಸ್ಟಿಂಗ್ ನ್ಯೂಸ್ ಆಗಿರುತ್ತೆ. ವಾಸ್ತುದೋಷ ಎದುರಿಸ್ತಾ ಇರುವಂಥ ಆ ಸ್ಟಾರ್ ನಟ ಧ್ರುವ ಸರ್ಜಾ, ಎಸ್ ಬನ್ನಿ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ನೀಡ್ತಾರೆ ನಮ್ಮ ಸಿನಿಮಾ ಬ್ಯೂರೋ ಹೆಡ್ ಲಕ್ಷ್ಮೀನಾರಾಯಣ. ಲಕ್ಷ್ಮಿ, ವೆರಿ ಗುಡ್ ಮಾರ್ನಿಂಗ್. ನಟ ಧ್ರುವ ಸರ್ಜಾ ಎಂಗೇಜ್ಮೆಂಟ್ ಆಗ್ತಾ ಇದ್ದಂತೆ ಮನೆ ಶಿಫ್ಟ್ ಮಾಡ್ತಾ ಇದ್ದಾರೆ, ವಾಟ್ ಇಸ್ ಆಕ್ಚುಯಲ್ ರೀಸನ್? ಗುಡ್ ಮಾರ್ನಿಂಗ್ ರಾಘವ್ ಸೂರ್ಯ. ಏನಂತಂದ್ರೆ, ನೀವು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇರ್ಬೋದು, ಅದು ಏನು ಬನಶಂಕರಿಯ ಕೆಆರ್ ರಸ್ತೆಯಲ್ಲಿ ಇರ್ತಕ್ಕಂತಹ ಚೌಡೇಶ್ವರಿ ನಿಲಯ. ಅಂದ್ರೆ ಈ ಹಿಂದೆ ಕನ್ನಡದ ಸುಪ್ರಸಿದ್ಧ ಖ್ಯಾತ ನಟರಾಗಿದ್ದಂತಹ ಶಕ್ತಿ ಪ್ರಸಾದ್ ಅವರು ನೆಲೆಸಿದ್ದಂತಹ ಆ ಮನೆ, ಅಂದ್ರೆ ಈಗ ಸದ್ಯ ಆಕ್ಷನ್ ಹ್ಯಾಟ್ರಿಕ್ ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ನೆಲೆಸಿರ್ತಕ್ಕಂತ ಈ ಮನೆ, ಅಂದ್ರೆ ಅವ್ರ ತಾತನ ಮನೆಯಲ್ಲಿ ಧ್ರುವ ಸರ್ಜಾ ನೆಲೆಸಿರ್ತಾರೆ. ಧ್ರುವ ಸರ್ಜಾ ಈಗ ವಾಸ್ತು ದೋಷದಿಂದ ಬಳಲ್ತಾ ಇತ್ತು, ಅದರಿಂದ ಹೊರಗಡೆ ಬರೋದಕ್ಕಾಗಿ ಅವರು ಸದಾಶಿವನಗರದಲ್ಲಿ ಒಂದು ಹೊಸ ಬಿಲ್ಲರ್ನ ನೋಡ್ಕೊಂಡು ಅಲ್ಲಿಗೆ ಶಿಫ್ಟ್ ಆಗ್ತಾ ಇದ್ದಾರೆ. ಅಂದ್ರೆ ಅಲ್ಲಿ ಚಿರಂಜೀವಿ ಸರ್ಜಾ ಮತ್ತೆ ಮೇಘನಾರಾಜ್, ಅಂದ್ರೆ ಅಣ್ಣ ಮತ್ತೆ ಅತ್ತಿಗೆ ಕೂಡ ಅದೇ ಸರೌಂಡಿಂಗ್ ಅಲ್ಲೇ ಇದ್ದಾರೆ, ಅದೇ ಬೀದಿಯಲ್ಲಿ. ಜೊತೆಗೆ ಅವರು ಮದುವೆ ಆಗ್ತಿರ್ತಕ್ಕಂತಹ ಪ್ರೇರಣಾ ಮನೆ ಕೂಡ ಅಲ್ಲೇ ಅವರ ಪಕ್ಕದ ಮನೆಯಲ್ಲೇ ಇರೋದ್ರಿಂದ, ಹಾಗಾಗಿ ಎಲ್ಲರೂ ಒಟ್ಟಿಗೆ ಒಂದು ಕಡೆ ಇರೋದು ಬೇಡ ಅಂತ ಹೇಳಿ ಮನೆ ಶಿಫ್ಟ್ ಮಾಡ್ತಾ ಇದಾರ. ಇದನ್ನ ವಾಸ್ತು ಮೇಲೆ ತಿರುಗಿಸ್ತಾ ಇದಾರ ಅಂತಕ್ಕಂತಹ ಒಂದಷ್ಟು ಸಂದೇಹ ಕೂಡ ಇಲ್ಲಿ ಮೂಡದೇ ಇರೋಲ್ಲ. ಒಟ್ಟಾರೆ ಎಂಗೇಜ್ಮೆಂಟ್ ಇದೇ December 9ಕ್ಕೆ ಪ್ರೇರಣಾ ಜೊತೆ ಧ್ರುವ ಸರ್ಜಾ ಅವರ ಎಂಗೇಜ್ಮೆಂಟ್ ನಡೀತಾ ಇದೆ. ಎಂಗೇಜ್ಮೆಂಟ್ ಆದ ಬಳಿಕ ಮದುವೆ ಆಗುವ ಒಳಗಡೆನೆ ಅವರು ಈ ಒಂದು ಮನೆ ಶಿಫ್ಟ್ ಮಾಡುವಂತ ಒಂದು ಕಾರ್ಯಕ್ಕೆ ಕೈ ಹಾಕಿದ್ದಾರೆ ಅಂತ ಹೇಳ್ಬೋದು ರಾಘವ್. ಓಕೆ ಲಕ್ಷ್ಮಿ, ಈಗ ನಟ ಧ್ರುವ ಸರ್ಜಾ ಅವರು ಇಲ್ಲಿವರೆಗೂ ಕೂಡ ವಾಸ ಮಾಡ್ತಾ ಇದ್ದಂಥ ಮನೆಯಲ್ಲಿ ವಾಸ್ತುದೋಷ ಇತ್ತ, ಹಾಗಾದ್ರೆ ಈ ಮುಂಚೆ ಇಲ್ಲದೆ ಇರುವಂಥ ದೋಷ ಈಗ ದೃಢೀರಾಗಿ ಬಂತ ಅನ್ನೋದು ಒಂದು ಪ್ರಕಾರ, ಅಂದ್ರೆ ವಾಸ್ತು ಪ್ರಕಾರನೇ ಅವ್ರು ಶಿಫ್ಟ್ ಮಾಡ್ತಾ ಇದ್ರೆ. ಖಂಡಿತವಾಗ್ಲೂ ರಾಘವ ಸೂರ್ಯ. ಏನಂತಂದ್ರೆ, ಒಬ್ಬ ಸ್ಟಾರ್ ನಟ ಅಂದ್ಮೇಲೆ ಆತನ ಮನೆಗೆ ಬರ್ಡೇ ಆಗಿರ್ಬೋದು, ಮತ್ತೊಂದು ವಿಶೇಷ ಕಾರ್ಯಕ್ರಮಗಳ ದಿನ ಇರ್ಬೋದು, ಅಥವಾ ಅವರ ಖಾಸಗಿ ಕಾರ್ಯಕ್ರಮಗಳ ದಿನ ಇರ್ಬೋದು, ಅಥವಾ ಒಂದು ಸಿನಿಮಾ ಸ್ಕ್ರಿಪ್ಟ್ ಡಿಸ್ಕಷನ್ ಇರ್ಬೋದು, ಚಿತ್ರರಂಗದವರು ಸೇರಿದಂತೆ ಏನು ಅವರ ಅಭಿಮಾನಿಗಳು ಸೇರಿದಂತೆ ಪ್ರತಿ ದಿನ ಒಂದಲ್ಲ ಒಬ್ಬರಲ್ಲ ಒಬ್ರು ಅವರ ಮನೆಗೆ ವಿಸಿಟ್ ಮಾಡ್ತಾನೆ ಇರ್ತಾರೆ. ಹಾಗಾಗಿ ಅವರ ಕನಸಿನ ಅಂತೆ ಅವರ ಮನೆಯನ್ನ ರೂಪಿಸ್ಕೊಳ್ಳೋದು ಅವರಿಗೆ ಒಂದು ದೊಡ್ಡ ಕನಸಾಗಿರುತ್ತೆ. ಜೊತೆಗೆ ಶಕ್ತಿ ಪ್ರಸಾದ್ ಇದ್ದಂತಹ ಈಗ ಸದ್ಯ ಧ್ರುವ ಸರ್ಜಾ ನೆಲೆಸಿರ್ತಕ್ಕಂತಹ ಆ ಮನೆಯನ್ನು ಇತ್ತೀಚೆಗಷ್ಟೇ ಅವರು ಆಲ್ಟ್ರೇಷನ್ ಮಾಡಿಸ್ತಿದ್ದಾರೆ. ಅಂದ್ರೆ ನಿಶ್ಚಿತಾರ್ಥಕ್ಕೆ ಆ ಮನೆ ಆಲ್ಟ್ರೇಷನ್ ಆಗುತ್ತೆ, ಆದ್ರೆ ಆ ಏರಿಯಾದಲ್ಲಿ ಇರೋದು ಬೇಡ ಅನ್ನೋ ಒಂದು ನಿಟ್ಟಿನಲ್ಲಿ ಈ ಸದಾಶಿವ ನಗರಕ್ಕೆ ಶಿಫ್ಟ್ ಆಗ್ತಾ ಇದಾರೆ ಅಂತಕ್ಕಂತಹ ಒಂದು ಮಾಹಿತಿ ಅವರ ಕೌಟುಂಬಿಕ ಮೂಲಗಳಿಂದ ನಮ್ಮ ತಿಳಿಸಿಗೆ ಲಭ್ಯ ಆಗಿರ್ತಕ್ಕಂಥ. ಓಕೆ, ಗಾಟ್ ಇಟ್. ಥ್ಯಾಂಕ್ ಯು ವೆರಿ ಮಚ್ ಲಕ್ಷ್ಮಿ, ತಮ್ಮೆಲ್ಲ ಡೀಟೇಲ್ಸ್ ಹಾಕಿ.